ಸ್ನೇಹಿತರೆ, ಇಂದಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಲಿದ್ದು ಎಲ್ಲರೂ ಲಾಸ್ಟ್ ವರೆಗೆ ನೋಡಿ. ಅದೇ ರೀತಿ ನಿರಂತರ ಇಂಪಾರ್ಟೆಂಟ್ ವಿಡಿಯೋಗಳನ್ನು ನೋಡಲು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಮ ಬಂಧು ಮಿತ್ರರಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, 6ನೇ ತರಗತಿಯಿಂದ 12ನೇ ತರಗತಿವರೆಗೆ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ 15,000 ಸ್ಕಾಲರ್ಶಿಪ್ ಸಿಗುವಂತದ್ದು. ಸ್ನೇಹಿತರೆ, ಇದರಲ್ಲಿ ಬಂದ್ಬಿಟ್ಟು ಭಾರತದ ಅತಿ ದೊಡ್ಡ ವಿದ್ಯಾರ್ಥಿ ವೇತನ ಕಾರ್ಯಕ್ರಮಗಳಲ್ಲಿ ಒಂದಾದ ಇದು ಒಂದು ಉಪಕ್ರಮವಾಗಿರುವಂತಹ ಸ್ಕಾಲರ್ಶಿಪ್ ಫೌಂಡೇಶನ್ ಆಗಿದೆ. ಎಸ್ಬಿಐ ಫೌಂಡೇಶನ್ ಅದರ ಶಿಕ್ಷಣ ಅಡಿಯಲ್ಲಿ ಇಂಟಿಗ್ರೇಟೆಡ್ ಲರ್ನಿಂಗ್ ಮಿಷನ್ ಈ ಕಾರ್ಯಕ್ರಮವು ಭಾರತದಾದ್ಯಂತ ಕಡಿಮೆ ಆದಾಯದ ಕುಟುಂಬಗಳ ಮೆರಿಟೋರಿಯಸ್ ವಿದ್ಯಾರ್ಥಿಗಳಿಗೆ ಹಣಕಾಸಿನ ನೆರವು ನೀಡುವುದರ ಗುರಿಯನ್ನು ಹೊಂದಿದೆ. ಇದು ಅವರ ಶಿಕ್ಷಣದ ನಿರಂತರತೆಯನ್ನು ಖಚಿತಪಡಿಸುತ್ತದೆ. ಈ ವಿದ್ಯಾರ್ಥಿ ವೇತನವು ವಿದ್ಯಾರ್ಥಿಗಳಿಗೆ ಮುಕ್ತವಾಗಿದೆ. ವರ್ಗ 6ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಓದುತ್ತಿರುವ ಮಕ್ಕಳಿಗೆ ಇದೊಂದು ಸ್ಕಾಲರ್ಶಿಪ್ ಸಿಗಲಿದೆ. ಆಯ್ದ ವಿದ್ಯಾರ್ಥಿಗಳು ಪಡೆಯಬಹುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಯತ್ನಗಳನ್ನು ಬೆಂಬಲಿಸಲು ಎಸ್ಬಿಐ ಫೌಂಡೇಶನ್ ಈ ಒಂದು ಸ್ಕಾಲರ್ಶಿಪ್ ಅನ್ನು ನೀಡ್ತಾ ಇರುವಂತದ್ದು ಗಮನಾರ್ಹ. ಸ್ನೇಹಿತರೆ, ಅರ್ಜಿದಾರರು ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ 6ರಿಂದ 12ನೇ ತರಗತಿಯಲ್ಲಿ ಅಧ್ಯಯನ ಮಾಡಬೇಕಾಗಿರುತ್ತೆ. ಅದೇ ರೀತಿ 15 ನವೆಂಬರ್ 2024 ಕೊನೆಯ ದಿನಾಂಕ ಆಗಿದ್ರೆ 15,000 ಒಂದು ಬಾರಿ ವಿದ್ಯಾರ್ಥಿ ವೇತನ ಸಿಗಲಿದೆ ಅಂತ ತಿಳಿಸಿದ್ದಾರೆ. ಸ್ನೇಹಿತರೆ, ಅರ್ಹತೆ ಬಂದ್ಬಿಟ್ಟು ಅರ್ಜಿದಾರರು ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ 6ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿಗಳೇ ಇದು ಸ್ಕಾಲರ್ಶಿಪ್ ಆಗುವಂತದ್ದು. ಹಾಗೆ ಅರ್ಜಿದಾರರು ತಮ್ಮ ಹಿಂದಿನ ಶೈಕ್ಷಣಿಕ ವರ್ಷದಲ್ಲಿ 75% ಮತ್ತು ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗೆ ಅರ್ಜಿದಾರರ ಒಟ್ಟು ವಾರ್ಷಿಕ ಕುಟುಂಬದ ಆದಾಯವು 3 ಲಕ್ಷದವರೆಗೆ ಇರಬೇಕು, ಅಂದ್ರೆ 3 ವರ್ಷ ಮೀರಿ ಇರಬಾರದು ಅಂತ ಹೇಳಿ. ಹಾಗೆ ಭಾರತೀಯ ಪ್ರಜೆಗಳು ಆಗಿರಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲೊಂದು ಪ್ರಮುಖ ಗಮನಿಸಬೇಕಾದ ವಿಷಯ ಏನಪ್ಪಾ ಅಂದ್ರೆ 50% ಸ್ಲಾಟ್ಗಳನ್ನು ಮಹಿಳಾ ಅರ್ಜಿದಾರರಿಗೆ ಕಾಯ್ದಿರಿಸಿದೆ. ಅಂದ್ರೆ 50% ಒಂದು ಅವಕಾಶವನ್ನ ಮಹಿಳಾ ಅಭ್ಯರ್ಥಿಗಳಿಗೆ ಮಹಿಳಾ ಅರ್ಜಿದಾರರಿಗೆ ಕಾಯ್ದಿರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಪ್ರಯೋಜನಗಳನ್ನು ನೋಡೋದಾದ್ರೆ 15,000 ಒಂದು ಬಾರಿ ವಿದ್ಯಾರ್ಥಿ ವೇತನ ಕೊಡ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗೆ ದಾಖಲೆಗಳು ಏನ್ ಬೇಕಾಗುತ್ತೆ ಅಂದ್ರೆ ಹಿಂದಿನ ಶೈಕ್ಷಣಿಕ ವರ್ಷದಿಂದ ಮಾರ್ಕ್ ಶೀಟ್ ಅನ್ನ ಪಡೆದಿರ್ತೀವಲ್ಲ, ಆ ಮಾರ್ಕ್ ಶೀಟ್ ಅನ್ನ ಒಂದು ಕೊಟ್ಟಿದ್ದಾರೆ. ಹಾಗೆ ಸರ್ಕಾರ ನೀಡಿರುವ ಗುರುತಿನ ಪುರಾವೆ ಅಂದ್ರೆ ಆಧಾರ್ ಕಾರ್ಡ್ ಇರುತ್ತಲ್ಲ ಎಲ್ಲಾ ಮಕ್ಕಳಿದ್ದು, ಆ ಮಕ್ಕಳಿನ ಆಧಾರ್ ಕಾರ್ಡ್ ಅನ್ನ ಕೇಳಿದ್ದಾರೆ. ಈ ಎಲ್ಲಾ ಮಾಹಿತಿಯನ್ನ ನೀವು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ವೆಬ್ಸೈಟ್ ಮೂಲಕ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಇದು ಸ್ನೇಹಿತರೆ ಮೊಬೈಲ್ ನಲ್ಲಿ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಯಾವುದೇ ಸೈಬರ್ ಸೆಂಟರ್ ಹೋಗುವ ಅವಶ್ಯಕತೆಯನ್ನು ಎಲ್ಲ ನೀವು ಆರಾಮಾಗಿ ಸಲ್ಲಿಸಿ ಎಲಿಜಿಬಲ್ ಇದ್ರೆ ನಿಮಗೆ ಅಮೌಂಟ್ ಖಂಡಿತವಾಗಿ ಬರುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.